ವಿದ್ಯಾರ್ಥಿನಿಯರ ಚಲನವಲನದ ಬಗ್ಗೆ ಅನುಮಾನ ಇತ್ತು. ಚಿವಿನಾನ್ಗೆ ಬಾಲಕಿಯರ ಕಾಲೇಜು ಪ್ರಿನ್ಸಿಪಾಲ್ ಅವರ ಹೇಳಿಕೆ ಇದು. ಆರು ಮಂದಿ ವಿದ್ಯಾರ್ಥಿನಿಯರು ಅವರ ಚಲನವಲನ ಇದರ ಮೇಲೆ ನಮಗೊಂದು ಡೌಟ್ ಇತ್ತು. ಬಾಲಕಿಯರ ಕಾಲೇಜು ಪ್ರಿನ್ಸಿಪಾಲ್ ಅವರ ಹೇಳಿಕೆ, ಆರು ಮಂದಿ ವಿದ್ಯಾರ್ಥಿನಿಯರು ಸುಳ್ಳು ಹೇಳ್ತಿದ್ದಾರೆ, ಉತ್ತಮವಾಗಿದ್ದ ವಿದ್ಯಾರ್ಥಿಗಳನ್ನು ಬದಲಾಯಿಸಿದ್ದಾರೆ. ಈ ಹಿಂದೆ ಕ್ಲಾಸ್ನಲ್ಲಿ ಯಾರೂ ಕೂಡ ಹಿಜಾಬ್ ಹಾಕುತ್ತಿರಲಿಲ್ಲ. ಸೀನಿಯರ್ಸ್ ಸೂಪರ್ ಸೀನಿಯರ್ಸ್ ಯಾರೂ ಕೂಡ ಹಿಜಾಬ್ ಹಾಕುತ್ತಿರಲಿಲ್ಲ. ಉಡುಪಿ ಬಾಲಕಿಯರ ಕಾಲೇಜು ಪ್ರಿನ್ಸಿಪಾಲ್ ರುದ್ರೇಗೌಡ ಅವರ ಹೇಳಿಕೆ ಇದು. ಇವರು ಮುಂಚೆ ಹೀಗಿರಲಿಲ್ಲ. ಯಾರು ಇವರು ತಲೆ ಕೆಡಿಸಿದ್ದಾರೆ, ಅದಕ್ಕೆ ಸರಿಯಾಗಿ ಮಾಡ್ತಾ ಇವೆ ಅಂತ ಈಗ ಉಡುಪಿ ಬಾಲಕಿಯ ಕಾಲೇಜು ಪ್ರಿನ್ಸಿಪಾಲ್ ರುದ್ರೇಗೌಡರು ಹೇಳಿದ್ದಾರೆ. ರುದ್ರೇಗೌಡರು ಏನು ಹೇಳಿದ್ರು ಇದರ ಬಗ್ಗೆ ನೋಡೋಣ. ಚಲನವಲನ ಅಂತ ಹೇಳುವಾಗ ಕಳೆದ ಒಂದೂವರೆ ತಿಂಗಳಲ್ಲಿ ಸಾಕಷ್ಟು ಬದಲಾವಣೆ ಆಗಿದ್ದಾರೆ ಹುಡುಗಿಯರು. ಸೊ ಯಾವ ಮಟ್ಟದಲ್ಲಿ ಅಂತ ಹೇಳುವಾಗ ಅವರು ನಮ್ಮ ಕಾಲೇಜಿನ ವಿದ್ಯಾರ್ಥಿನಿಯರೇ ಅಂತಕ್ಕಂಥದ್ದು ನಾವು ಆಲೋಚನೆ ಮಾಡಬೇಕಾದಂಥ ಸ್ಥಿತಿ ನಿರ್ಮಾಣ ಆಗಿದೆ. ಈ ಒಂದು ವಯಸ್ಸಿನಲ್ಲಿ ಆ ಒಂದು ಮಕ್ಕಳ ಮಾತು ಆಡುವಂಥ ಮಾತು, ಅವರ ವರ್ತನೆ ಇತ್ಯಾದಿ ಎಲ್ಲವನ್ನು ಗಮನಿಸುವಾಗ ಯಾರೂ ಕೂಡ ಅನುಮಾನ ಪಡುವಂಥದ್ದು ಸಹಜ. ಏಕೆಂದರೆ ಅವರ ಸ್ವಂತಿಕೆಯಿಂದ ಆ ಒಂದು ವರ್ತನೆ ಅಥವಾ ಆ ಪದಗಳು ಅವರು ಏನು ಬಳಕೆ ಮಾಡ್ತಿದ್ದಾರೆ ಅವು ಸ್ವಂತಿಕೆಯಿಂದ ಬರೋ ಸಾಧ್ಯತೆಯೇ ಇಲ್ಲ. ಸೊ ಆ ಒಂದು ದೃಷ್ಟಿಯಲ್ಲಿ ನೋಡುವಾಗ ಅವರು ನಿಜವಾಗಿಯೂ ಸಣ್ಣ ಮಕ್ಕಳಲ್ಲ, ಅವರು ಅಂದರೆ ದೊಡ್ಡವರ ಆಲೋಚನೆಗಳು ಕೂಡ ಇದೆ. ಸೊ ಆದ್ದರಿಂದ ನಾವು ಅವರನ್ನು ನಾವು ಮಕ್ಕಳಂತ ತಿಳ್ಕೊಂಡಿದ್ದೀವಿ. ಆದರೆ ಅವರ ಸ್ಟೇಟ್ಮೆಂಟನ್ನು ನಾವು ನೋಡುವ ಕೆಲವು ಸಾರಿ ಅವರ ವ್ಯಾಪ್ತಿಗೆ ಮೀರಿದಂತಹ ಸ್ಟೇಟ್ಮೆಂಟ್ಗಳು ಬರ್ತಾ ಇದೆ. ಸೂಪರ್ ಸೀನಿಯರ್ ಆಗ್ತಿದ್ರು, ಸೀನಿಯರ್ ಆಗ್ತಿದ್ರು, ನಾವು ಹೇಳ್ತಾ ಇದ್ದೀವಿ ಈಗಲೂ ಕೂಡ ತರಗತಿ ಕೋಣೆಯಲ್ಲಿ ನಾವು ಹಲವು ಮಾಡಿದ್ದೀವಿ ಅಂತ. ಸೊ ಹಾಗಾಗಿ ಹಾಕ್ತಿದ್ರು ಅಂತ ಹೇಳುವಾಗ ಎಲ್ಲಿ ಹಾಕ್ತಿದ್ರು ಅದು ಹೇಳಬೇಕಲ್ಲ. ಸೊ ಪಾಠ ಮಾಡುವಾಗ ಹಾಕೊಂಡು ಕೂತಿದ್ರೆ ಅದನ್ನು ಕ್ಲಾರಿಫೈ ಮಾಡಬೇಕು. ಇವರು ಅಮ್ಮಂದಿರು ಅಥವಾ ಚಿಕ್ಕಮ್ಮಂದಿರು ಅಥವಾ ಅಕ್ಕಂದಿರು ಇಲ್ಲಿ ಕಲಿತು ಹೋಗಿರ್ಬೋದು, ಅವರಿಗೆ ಗೊತ್ತಿದೆ ಕ್ಲಾಸಲ್ಲಿ ಕೂತು ಹಾಕ್ಕೊಂಡು ಅದನ್ನು ಪಾಠ ಕೇಳ್ತಿದ್ರ ಇಲ್ಲ ಅಂತ. ಚಲನವಲನ ಅಂತ ಹೇಳುವಾಗ ಪೃಥ್ವಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ. ಪೃಥ್ವಿ, ಈಗ ರುದ್ರೇಗೌಡರ ಮಾತನ್ನು ನಾವು ಕೇಳ್ತಾ ಇದ್ವಿ ಪ್ರಿನ್ಸಿಪಲ್ ಅವರದು. ಸಹಜ, ಈ SSLC ದಾಟಿ ಕಾಲೇಜ್ಗೆ ಹೋಗಬೇಕಾದ್ರೆ ಭಾಳಷ್ಟು ಮಂದಿಗೆ ಜಗತ್ತೇ ಕಾಣ್ತಿರಲ್ಲ. ಜೊತೆಗೆ ನಾವೇನು ಮಾಡ್ತಾ ಇರ್ತೀವಿ, ಏನು ಮಾಡ್ತಾ ಇದ್ದೀವಿ ಎಕ್ಸಾಕ್ಟ್ಲಿ, ಇದರಿಂದ ಏನು ಪರಿಣಾಮ ಬೀರುತ್ತೆ ಅನ್ನೋದು ಅರಿವು ಭಾಳಷ್ಟು ಜನಕ್ಕೆ ಕಡಿಮೆ ಇರುತ್ತೆ. ಇದೇ ರೀತಿಯಾಗಿ ವಿದ್ಯಾರ್ಥಿನಿಯರು ಏನಾದರೂ ಬ್ರೈನ್ ವಾಶ್ ಆಗಿದ್ದಾರಾ ಅಥವಾ ಮಿಸ್ಗೈಡ್ ಆಗಿದ್ದಾರಾ? ಖಂಡಿತ ವಿನಾಶ್, ಇಲ್ಲಿ ಪ್ರಿನ್ಸಿಪಲ್ ಏನ್ ಹೇಳ್ತಾ ಇದ್ರು ಅಂತ ಹೇಳಿದ್ರೆ ಅವರೊಂದು ಒಂದು ಅಂಶವನ್ನ ಗಮನಿಸಬೇಕಾಗುತ್ತೆ. ಅವ್ರು ಹೇಳ್ತಾ ಇದ್ದಂತ ಇವರೆಲ್ಲ ಉತ್ತಮ ವಿದ್ಯಾರ್ಥಿನಿಯರಾಗಿದ್ರು. ಸೊ ಈಗ ಅವ್ರನ್ನ ನೋಡಿದ್ರೆ ನಮ್ಮ ಕಾಲೇಜ್ ವಿದ್ಯಾರ್ಥಿನಿಯರ ಅಂತ ಹೇಳಿ ಅನುಮಾನ ಬರುತ್ತೆ ಅಂತ ಅವ್ರು ಹೇಳ್ತಾ ಇರೋಂಥದ್ದು. ಅಂದ್ರೆ ಅವರು ಹೇಳ್ತಾ ಇರೋದೇನಂತ ಹೇಳಿದ್ರೆ ಕಳೆದ ಒಂದೂವರೆ ಎರಡು ತಿಂಗಳಿಂದ ತುಂಬಾ ಬದಲಾವಣೆ ಆಗಿದ್ದಾರೆ ಅವರು. ಸೊ ಅವರ ಚಲನವಲನಗಳಲ್ಲಿ ಬದಲಾವಣೆ ಆಗಿದೆ, ಸೊ ಅವರ ಕೆಲವು ಆಟಿಟ್ಯೂಡ್ಗಳಲ್ಲಿ ಬದಲಾವಣೆ ಆಗಿದೆ, ಅದನ್ನ ನಾವು ಗಮನಿಸಿದೀವಿ ಅಂತ ಕೂಡ ಹೇಳ್ತಾರೆ. ಅಂದ್ರೆ ಇಲ್ಲಿ ಶಾಸಕ ರಘುಪತಿ ಭಟ್ ಆರೋಪ ಏನಂತ ಹೇಳಿದ್ರೆ ಅವರು ಕೂಡ ಕಳೆದ ಒಂದೆರಡು ತಿಂಗಳ ಹಿಂದೆ ಅವರಿಗೆ ಟ್ರೈನಿಂಗ್ ಅನ್ನ ಕೊಡ್ಲಾಯಿತು. ಅವರಿಗೆ CFI ಸೇರಿದಂತೆ PFI ಮತ್ತೆ SDPI ಸಂಘಟನೆಯವರಿಂದ ಟ್ರೈನಿಂಗ್ ಅನ್ನ ಕೊಟ್ಟು ಅವ್ರನ್ನ ಬ್ರೈನ್ ವಾಶ್ ಅನ್ನ ಮಾಡಿ ಈ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಷಡ್ಯಂತ್ರಕ್ಕೂ ಕೂಡ ಇಲ್ಲಿ ಕಾರಣ ಆಯ್ತು ಅನ್ನೋ ಅವರೊಂದು ಆರೋಪ ಮಾಡಿದ್ದಾರೆ. ಎಲ್ಲೋ ಇಂತಹ ಆರೋಪಗಳು, ಪ್ರಿನ್ಸಿಪಲ್ ಎಲ್ಲೋ ಒಂದು ಕೊಡ್ತಾ ಇರುವಂತಹ ಹೇಳಿಕೆಗಳು ಇವಕ್ಕೆಲ್ಲ ತುಂಬಾ ತಾಳೆ ಆಗ್ತಾ ಇದ್ದೇನೆ ಅಂತಾನೆ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಪ್ರಿನ್ಸಿಪಲ್ ಹೇಳ್ತಾ ಇರೋದು ಕಳೆದ ಒಂದೂವರೆ ತಿಂಗಳಿಂದ ಅವರ ಚಲನವಲನಗಳಲ್ಲಿ ಇವರು ಬದಲಾವಣೆಯನ್ನ ಕೂಡ ನಾವು ಕೂಡ ಗಮನಿಸಿದ್ದೀವಿ ಅನ್ನೋ ಒಂದು ಒಂದು ವಿಚಾರವನ್ನ ಅವರು ಹೇಳಿರೋಂಥದ್ದು. ಇಲ್ಲಿ ತುಂಬಾ ಗಮನಿಸಬೇಕಾದ ಅಂಶ ಅಂತ ಹೇಳಿದ್ರೆ, ಸೊ ಇಲ್ಲೇನಾದ್ರೂ ಷಡ್ಯಂತ್ರ ಆಗಿತ್ತು ಅನ್ನೋದು ನಿಜನ? ಸೊ ಇದು ಎಲ್ಲದ್ರ ಬಗ್ಗೆ ಈಗ ತನಿಖೆಯಿಂದ ಗೊತ್ತಾಗಬೇಕಾಗಿದೆ ಅವಿನಾಶ್. ಧನ್ಯವಾದ ಪೃಥ್ವಿರಾಜ್.